हाई वेलकम टू अवर यूट्यूब चैनल स्टूडेंट्स लर्निंग सेंटर एंपवरिंग माइंड्स इंदिन तरगतियल्लि नावु वैदिक मैथ्स न सूपर फास्ट फाइव ट्रिक्स न कलिता इद्दीवि इवत्तिन तरगतियल्लि मैथमेटिक्स अल्लि वेरी इंपार्टेंट मल्टिप्लिकेशन न ऐदु सूपर फास्ट ट्रिक्स न हेळ्तीनि फस्ट ट्रिक अल्लि मल्टिप्लिकेशन विथ 11 सेकंड ट्रिक अल्लि मल्टिप्लिकेशन विथ 111 थर्ड ट्रिक अल्लि मल्टिप्लिकेशन विथ ट्विन नंबर्स नेक्स्ट नाकनद आरंभ मॉडल अंत अंत्य मॉडल अंत ट्रिक्स नानु वंदे वीडियोदल्लि कोड्तीनि फस्ट क्वेश्चन होगोण यावुदादरू ओंदु संख्ये फॉर एग्जांपल 34 अंत अंदुकोंतीनि नानु 34 इंटू 11 11 ಇಂದ ಬಂದ್ರೆ ಮಾತ್ರ ಇವತ್ತು ಕೊಡ್ತಿರೋ ಎಲ್ಲಾ ಟ್ರಿಕ್ ಗಳು ಸ್ಟ್ಯಾಂಡರ್ಡ್ ನಂಬರ್ಸ್ ಗೆ ಮಾತ್ರ ಎಲ್ಲಾ ಸಂಖ್ಯೆಗಳಿಗೆ ಅಪ್ಲೈ ಆಗೋದಿಲ್ಲ ಇದು 11 ಬಂದ್ರೆ ಮಾತ್ರ ಈ ಟ್ರಿಕ್ಸ್ ಅನ್ನು ಅಪ್ಲೈ ಮಾಡಬೇಕು ಅದೇ ರೀತಿ 111 ಬಂದ್ರೆ ಮಾತ್ರ ಸೆಕೆಂಡ್ ಟ್ರಿಕ್ಸ್ ಅನ್ನು ಅಪ್ಲೈ ಮಾಡಬೇಕು 11 ಬಂದ್ರೆ ಎರಡು ರೀತಿಯಲ್ಲಿ ಮಾಡಬಹುದು ಎರಡು ರೀತಿ ನಿಮಗೆ ಹೇಳ್ಕೊಡ್ತೀನಿ ಫಸ್ಟ್ ಗೆ 11 ಅನ್ನ ಹೊರತುಪಡಿಸಿ ಇನ್ನೊಂದು ಸಂಖ್ಯೆ ಯಾವುದು ಇರುತ್ತೋ ಅದರಲ್ಲಿ ಮೊದಲನೇ ಅಂಕೆ ಹಾಗೆ ಬರಿಬೇಕು ಕೊನೆಯ ಅಂಕೆ ಹಾಗೆ ಬರಿಬೇಕು ಮಧ್ಯ ಎರಡನ್ನ ಆಡ್ ಮಾಡಿ 3 plus 4 add maadi 7 baribeku 374 is the answer ade reethi innantara maadabahudu anta helidnalva 34 into 11 ide anta ankoli 11 anna horthu padisi innondu sankhye akka pakkadalli single dots anna idbeku idikke naavu dot method antanu kuda karithivi illi first right side inda banni dot plus 4 4 ಆಯಿತು 4 plus 3 7 ಆಯಿತು 3 plus dot 3 ಆಯಿತು 374 is the right answer ಏನಾದರೂ ಸರ್ ಸರಿ ಇದೆ ಕ್ಯಾರಿ ಬಂದಿಲ್ಲ ಸರಿ ಆಯಿತು ಕ್ಯಾರಿ ಬಂದ್ಬಿಟ್ರೆ ಫಾರ್ ಎಕ್ಸಾಂಪಲ್ 473 into 11 ಬಂತು ಆಗ ಏನು ಮಾಡಬೇಕು ಇಲ್ಲಿ ವೆರಿ ಸಿಂಪಲ್ ಈ ಮೆಥಡ್ ಅಲ್ಲಿ ಮಾಡೋದು ಆ ಮೆಥಡ್ ಅಲ್ಲಿ ಮಾಡೋದು ಎರಡೂ ಕೂಡ ತೋರಿಸ್ತೀನಿ ಕನ್ಫ್ಯೂಷನ್ ಬೇಡ ನನ್ನ ಫಸ್ಟ್ ಮೆಥಡ್ ಏನಂದೆ 4 as it is ಬರೀರಿ ಲಾಸ್ಟ್ ಡಿಜಿಟ್ as it is ಬರೀರಿ ಸೆಂಟ್ರಲ್ಲಿ ಆಡ್ ಮಾಡಿ ಬರೀರಿ ಅಂತ ಹೇಳಿದೆ 4 plus 7 11 ಆಗುತ್ತೆ 11 ನೇರವಾಗಿ ಫುಲ್ ಬರಿಯೋ ಹಾಗಿಲ್ಲ 1 ಬರ್ದು ಹಿಂದಿನ ಸಂಖ್ಯೆಗೆ ಒಂದು ಕ್ಯಾರಿ ಕೊಡಬೇಕು ಇಲ್ಲಿ 7 plus 3 10 ಆಗುತ್ತೆ 10 ಗೆ 0 ಬರ್ದು ಪಕ್ಕದಲ್ಲಿ ಒಂದು ಕ್ಯಾರಿ ಕೊಡಬೇಕು ನಂತರದಲ್ಲಿ ಆಡ್ ಮಾಡಿ 3 0 1 plus 1 2 4 plus 1 5 5 2 0 3 is the answer ಇಲ್ಲ ಸರ್ ಈ ಮೆಥಡ್ ಅಲ್ಲಿ ಮಾಡ್ತೀವಿ ನಾವು 4 7 3 into 11 ಇದೆ ಇಲ್ಲಿ ಎಷ್ಟೇ ಸಂಖ್ಯೆ ಬಂದರೂ ಓನ್ಲಿ ವಿತ್ 11 ತೋರಿಸ್ತಾ ಇದ್ದೀನಿ ಡಾಟ್ ಮೆಥಡಲ್ಲಿ ಇಲ್ಲೊಂದು ಡಾಟ್ ಇಡ್ತೀವಿ ಈ ಕಡೆ ಸೈಡ್ ಒಂದು ಡಾಟ್ ಇಡ್ತೀವಿ ಡಾಟ್ ಪ್ಲಸ್ 3 3 ಆಗುತ್ತೆ 3 ಪ್ಲಸ್ 7 10ಗೆ 0 1 ಕ್ಯಾರಿ ನೆಕ್ಸ್ಟ್ 7 ಪ್ಲಸ್ 4 11 ಪ್ಲಸ್ 1 12 1 ಕ್ಯಾರಿ 4 ಪ್ಲಸ್ ಡಾಟ್ 4 ಆಗುತ್ತೆ ಪ್ಲಸ್ 1 5 5 2 0 3 5 2 0 3 ಈ ಮೆಥಡ್ ಈಸಿ ಆದರೆ ಈ ಮೆಥಡ್ ಮಾಡಿ ಈ ಮೆಥಡ್ ಈಸಿ ಆದರೆ ಈ ಮೆಥಡ್ ಮಾಡಿ ಇದು ನಮ್ಮ ಫಸ್ಟ್ ಮೆಥಡ್ ನೆಕ್ಸ್ಟ್ ಮೂವ್ ಆನ್ ಟು ಸೆಕೆಂಡ್ ಮೆಥಡ್ ಸೆಕೆಂಡ್ ಟ್ರಿಕ್ಕಲ್ಲಿ ನಾವು ಯಾವುದೇ ಒಂದು ಸಂಖ್ಯೆ 111ರಿಂದ ಗುಣಿಸಿದಾಗ ಫಾರ್ ಎಕ್ಸಾಂಪಲ್ ನಾನು 34 ಇಂಟು 111 ಅಂತ ತಗೊಂತೀನಿ ಯಾವುದಾದ್ರೂ ಒಂದು ಸಂಖ್ಯೆ 111ರಿಂದ ಗುಣಿಸಿದಾಗ ಹೇಗೆ ಆನ್ಸರನ್ನು ಪಡಿಬೇಕು ಅಂತೇಳಿ ಫಸ್ಟಿಗೆ 11ಅಲ್ಲಿ ಡಾಟ್ ಮೆಥಡ್ ತೋರಿಸಿದ್ನಲ್ವಾ ಇದರಲ್ಲೂ ಕೂಡ ಡಾಟ್ ಮೆಥಡೇ ಮಾಡಿ ಇಲ್ಲಿ 111ನ ಹೊರತುಪಡಿಸಿ ಇನ್ನೊಂದು ಸಂಖ್ಯೆಯಲ್ಲಿ ರೈಟ್ ಸೈಡ್ 2 ಡಾಟ್ಸ್ ಲೆಫ್ಟ್ ಸೈಡ್ 2 ಡಾಟ್ಸ್ನ ಬರ್ಕೋಬೇಕು ರೈಟ್ ಸೈಡಿಂದ ಆಗಲೇ ನಾವು 2 ಡಿಜಿಟ್ಸ್ನ ಆ್ಯಡ್ ಮಾಡ್ತಾ ಬರ್ತಾ ಇದ್ವಿ ಈಗ 3 ಡಿಜಿಟ್ಸ್ನ ಆ್ಯಡ್ ಮಾಡಬೇಕು ಇಲ್ಲಿಂದ ನಾನು ಸಪ್ರೇಟಾಗಿ ಬರೆದು ನಿಮಗೆ ತೋರಿಸ್ತೀನಿ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ ಇಲ್ಲೇನು ಮಾಡಿದ್ದಾರೆ ಡಾಟ್ ಪ್ಲಸ್ ಡಾಟ್ ಪ್ಲಸ್ 4 ಫಸ್ಟ್ ಕ್ಲಿಯರ್ ಆಯಿತಾ ಫಸ್ಟ್ ಮುಗಿಯಿತು ಸೆಕೆಂಡ್ ಡಿಜಿಟಿಂದ ತಗೊಳ್ಳಿ ಡಾಟ್ ಪ್ಲಸ್ 4 ಪ್ಲಸ್ 3 ಆಯಿತು ಇಲ್ಲಿ ಸೆಕೆಂಡ್ ಡಿಜಿಟು ಕೂಡ ಮುಗೀತು ಇವಾಗ 4 ಇಂದ ತಗೋಬೇಕು 4 ಪ್ಲಸ್ 3 ಪ್ಲಸ್ ಡಾಟ್ ಇಲ್ಲಿಂದನೂ ಮುಗೀತು ನೆಕ್ಸ್ಟ್ ತಗೋಬೇಕು 3 ಇಂದ 3 ಪ್ಲಸ್ ಡಾಟ್ ಪ್ಲಸ್ ಡಾಟ್ ನೆಕ್ಸ್ಟ್ ಮುಗೀತಷ್ಟೆ ಇದಿಷ್ಟು ಆ್ಯಡ್ ಮಾಡಿ ಬಿಡಿದ್ರೆ ಅದೇ ನಮ್ಮ ಆನ್ಸರ್ ಆಗುತ್ತೆ 4 ಪ್ಲಸ್ ಡಾಟ್ ಪ್ಲಸ್ 4 4 ಆಯಿತು 4 ಪ್ಲಸ್ 3 7 ಆಯಿತು 4 ಪ್ಲಸ್ 3 7 ಆಯಿತು 3 ಪ್ಲಸ್ ಡಾಟ್ 3 ಆಯಿತು ನಮ್ಮ ಆನ್ಸರ್ ಈ ಕಡೆ ಸೈಡಿಂದ ತಗೊಂಡಿದ್ದೆ ನಾನು
4773 3774 is the answer. ನಿಮಗೆ ಅರ್ಥ ಆಗಲಿ ಅಂತೇಳಿ ಸಪರೇಟ್ ಆಗಿ ಬರ್ದೆ. ಅದೇ ಏನಾದರೂ ಕ್ಯಾರಿ ಬಂತು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ 392 ಅಂತ ಅಂದ್ಕೊಳ್ಳೋಣ, ಇಂಟು 111 ಅಂತ ಅಂದ್ಕೊಳ್ಳೋಣ. ಸೇಮ್ ಟು ಸೇಮ್ ಇಲ್ಲಿ ಟೂ ಡಿಜಿಟ್ಸ್ ತಗೊಳ್ಳಿ, ಇಲ್ಲಿ ಟೂ ಡಿಜಿಟ್ಸ್ ತಗೊಳ್ಳಿ, ಅಂದರೆ ಡಬಲ್ ಡಾಟ್ ತಗೊಳ್ಳಿ, ಆ್ಯಡ್ ಮಾಡ್ತಾ ಬನ್ನಿ. ಇದೇ ಥರ ಸಪ್ರೇಟ್ ಆಗಿ ಬರ್ಕೊತೀನಿ, ಕನ್ಫ್ಯೂಸನ್ ಬೇಡ ನಿಮಗೆ. ಡಾಟಿಂದ ಸ್ಟಾರ್ಟ್ ಮಾಡಬೇಕು. ಡಾಟ್ ಪ್ಲಸ್ ಟೂ, ಇಲ್ಲಿ ನೋಡಿ, ಇಲ್ಲಿ ಡಾಟ್ ಟೂ ಮುಗಿಯಿತು. ನೆಕ್ಸ್ಟ್ ಇಲ್ಲಿಂದ ಡಾಟಿಂದ ತಗೊಂಡೆ, ಮತ್ತೆ ಸೆಕೆಂಡ್ ಡಾಟಿಂದ ಡಾಟ್ ಪ್ಲಸ್ 2 + 9 ಆಯಿತು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾನು. ನೆಕ್ಸ್ಟ್ ಈ ಡಿಜಿಟಿಂದ ಸ್ಟಾರ್ಟ್ ಮಾಡಿ, 2 + 9 + 3 ಕ್ಲಿಯರ್. ನೆಕ್ಸ್ಟ್ ಇಲ್ಲಿಂದ ಮುಗೀತು, ನೈನಿಂದ ಸ್ಟಾರ್ಟ್ ಮಾಡಬೇಕು. 9 + 3 + ಡಾಟ್ ಆಯಿತು. ನಂತರದಲ್ಲಿ 3 + ಡಾಟ್ + ಡಾಟ್ ಆಯಿತು. ಇಷ್ಟನ್ನ ಆ್ಯಡ್ ಮಾಡಿ ಬರೆದ್ರೆ ಆಯಿತು. ಕ್ಯಾರಿ ಬಂದರೆ ಪಕ್ಕದಲ್ಲಿ ಕೊಡಬೇಕು ನೀವು. 2 ಆಯಿತು, 9 + 2 11 ಇದೆ, 1 ತಗೊಂಡು 1 ಕ್ಯಾರಿ ಆಗುತ್ತೆ. 9 + 1 10 + 3 13 + 2 15ಗೆ 5 ಆಯಿತು, 1 ಕ್ಯಾರಿ ಆಯಿತು. 9 + 1 10 + 3 13 1 ಕ್ಯಾರಿ ಆಯಿತು. 3 + 1 4 ಆಯಿತು. ಇಲ್ಲಿಂದ ಬರೀಬೇಕಲ್ವಾ, 2 1 5 3 4. ಬೇಕಾದರೆ ಕ್ಯಾಲ್ಕುಲೇಟ್ರ್ ತಗೊಂಡು ನೀವು ಹೊಡೆದು ನೋಡ್ಬೋದು. ಇಲ್ಲಿ ಸ್ವಲ್ಪ ಲೆಂತಿ ಕಾಣಿಸ್ಬಹುದು, ಆ್ಯಕ್ಚುಲಿ ಏನಿದೆ ಇಷ್ಟು ಮೈಂಡಲ್ಲೇ ಮಾಡ್ಕೋಬೇಕು ಕ್ಯಾಲ್ಕುಲೇಷನ್. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಇದು ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಆಗುತ್ತೆ, ಆನ್ಸರ್ ಬರುತ್ತೆ. ಫಾರ್ ದಿಸ್ ಕ್ವಶನ್ ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ಮೆಥಡ್. ಟೈಪ್ 3ಯಲ್ಲಿ ನಾವು ಆರಂಭ ಮಾಡಲ್ ಅಂತ ಹೇಳ್ತೀವಿ. ಇದರಲ್ಲಿ ಕಂಡೀಷನ್ ಏನಿದೆ ಅಂತಂದರೆ, ಯುನಿಟ್ ಡಿಜಿಟ್ ಏನಿದೆ ಎರಡು ಸೇಮ್ ಟು ಸೇಮ್ ಇರಬೇಕು, ಮತ್ತು 10 ಪ್ಲೇಸಲ್ಲಿ ಇರುವ ಸಂಖ್ಯೆಗಳ ಸಮ್ 10 ಆಗಿರಬೇಕು. ಇಲ್ಲಿ ನೋಡಿ, ಯುನಿಟ್ ಪ್ಲೇಸಲ್ಲಿ 7 ಇದೆ, 6 ಮತ್ತು 4 ಆ್ಯಡ್ ಮಾಡಿದಾಗ 10 ಬರುತ್ತೆ. ಈ ರೀತಿ ಬರ್ಕೊಂಡ್ರೆ ಇನ್ನೂ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. 67 × 47 ಇಲ್ಲಿ 7 ಮತ್ತು 7 ಸೇಮ್ ಟು ಸೇಮ್ ಇರಬೇಕು. ಈ ಎರಡು ಸಂಖ್ಯೆಗಳ ಸಮ್ ನಮಗೆ 10 ಬರಬೇಕು. ಅದಕ್ಕೆ ನಾವು ಆರಂಭ ಮಾಡಲ್ ಅಪ್ಲೈ ಮಾಡ್ತೀವಿ. ಇದರಲ್ಲಿ ಹೇಗೆ ಮಾಡೋದು ಅಂತಂದರೆ, 96 × 16 ಇದೆ, 6 ಯುನಿಟ್ ಡಿಜಿಟಲ್ಲಿ ಏನಿರುತ್ತೆ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನಿಮಗೆ ಅರ್ಥ ಆಗಲಿ ಅಂತೇಳಿ ಸೈಡಿಗೆ ಬರಿತಾ ಇದ್ದೀನಿ. 6 6 36 ಏನಾದರೂ ಇಲ್ಲಿ 1 1 1 ಬಂತು ಅಂತಂದರೆ, ನಾವು ಡಿಜಿಟ್ಸಿಗೆ ತುಂಬ ಮಹತ್ವ ಕೊಡ್ತೀವಿ ವೇದಿಕ್ ಮ್ಯಾಥ್ಸಲ್ಲಿ. ಇಲ್ಲಿ 0 1 ಅಂತ ತಗೋಬೇಕಾಗುತ್ತೆ. 1 1 1 ಬಂದುಬಿಡ್ತು ಇಲ್ಲಿ ಅಂತಂದರೆ, ಜಸ್ಟ್ 1 ಬರೆದ್ರೆ ತಪ್ಪಾಗುತ್ತೆ, 0 1 ಅಂತ ತೊಗೋಬೇಕು. ಇಲ್ಲ, ಇಲ್ಲಿ 100ಕ್ಕಿಂತ ಜಾಸ್ತಿ ಆಯಿತು, 2 ಡಿಜಿಟೇ ತೊಗೊಬೇಕು, 1 ಡಿಜಿಟನ್ನು ಪಕ್ಕಕ್ಕೆ ಕ್ಯಾರಿ ಕೊಡಬೇಕು. ಇಲ್ಲಿ ನೋಡಿ, 9 × 1 ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಏನು ಮಾಡಬೇಕು, ಈ ಕಡೆ ಸೈಡ್ 9 × 1 ಏನಿದೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಪ್ಲಸ್ ಇಲ್ಲಿ ಯಾವ ಸಂಖ್ಯೆ ಸೇಮ್ ಇರುತ್ತೆ ಅದನ್ನು ಆ್ಯಡ್ ಮಾಡಬೇಕು. 9 1 9 9 + 6 15 ಆಯಿತು. 1 5 3 6 ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಈ ಪ್ರಶ್ನೆಯಲ್ಲಿ ನೋಡಿ, 7 × 7 ಮಾಡಬೇಕಲ್ವಾ, 7 × 7 7 7 14 9 ಫಸ್ಟಿಗೆ ಬಂತು 49. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು, 6 × 4 6 4 = 24. ಆದಮೇಲೆ ನಿಮ್ಗೆ ಕಾಮನ್ ಯಾವುದಿರುತ್ತೆ ಅದನ್ನು ಆ್ಯಡ್ ಮಾಡಬೇಕು. 24 + 7 31 ಆಗುತ್ತೆ. 3 1 4 9 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ಮೆಥಡ್. ಟೈಪ್ 4 ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅಂತ್ಯೋಕ್ ಮಾಡಲ್ಲ ಅಂತ ಹೇಳ್ತೀವಿ. ಇದರಲ್ಲಿ ಏನು ಕಂಡೀಷನ್ ಇದೆ ಅಂದರೆ, ಯುನಿಟ್ ಡಿಜಿಟಲ್ಲಿ ಏನು ನಮಗೆ ಡಿಜಿಟ್ಸ್ ಬಂದಿದ್ದಾವೆ ಇದರ ಸಮ್ ನಮಗೆ 10 ಇರಬೇಕು, ಲೆಫ್ಟ್ ಸೈಡಿಗೆ ಸೇಮ್ ಇರಬೇಕು. ಅವಾಗಲೇ ಉಲ್ಟಾ ಬಂದಿತ್ತು. ಇಲ್ಲಿ ನೋಡಿ, ಇಲ್ಲಿ ಯುನಿಟ್ ಪ್ಲೇಸಲ್ಲಿ ಯಾವ ಅಂಕಿಗಳಿದ್ದಾವೆ, 7 ಮತ್ತು 3 ಇದಕ್ಕೆ ಸಮ್ ಮಾಡಿದ್ರೆ 10 ಬರಬೇಕು. ಇಲ್ಲಿ ಹಿಂದ್ಗಡೆ 10 ಪ್ಲೇಸಲ್ಲಿ ಇರುವ ಅಂಕ೿ ಸೇಮ್ ಟು ಸೇಮ್ ಇರಬೇಕು. ಅದೇ ರೀತಿ ಇಲ್ಲೂ ಕೂಡ 8 + 2 10 ಆಗುತ್ತೆ, ಇಲ್ಲೂ 10,
ಸಲ್ಯೂಟ್ ಏನಿದೆ ಸೇಮ್ ಟು ಸೇಮ್ ಇದೆ. ಇದಕ್ಕೆ ಯಾವ ಥರ ಮಾಡ್ತೀರಾ ಅಂತಂದರೆ ವೆರಿ ಸಿಂಪಲ್, ಫಸ್ಟ್ ಟ್ರಿಲಿಯನ್ ಯುನಿಟ್ ಡಿಜಿಟಲ್ ಇದ್ದಾವೆ, ಮಲ್ಟಿಪ್ಲಿಕೇಶನ್ ಮಾಡಬೇಕು. 7 × 3, 7 × 3 = 21, 21 ಆ್ಯಸ್ ಇಟ್ ಈಸ್ ಬರೀಬೇಕು. ಯಾವಾಗ ಕ್ಯಾರಿ ಕೊಡಬೇಕು, ಯಾವಾಗ ಬರೀಬೇಕು ಈಗ ಅರ್ಥ ಆಗುತ್ತೆ. ನಿಮಗೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಮರ್ತೋಗುತ್ತೆ. ಡೈರೆಕ್ಟಾಗಿ ಯಾವ ಕ್ಲಾಸಿಗೂ ಕೂಡ ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಕೊಡೋದಿಲ್ಲ, ಆದರೆ ತುಂಬ ಪ್ರಾಬ್ಲಮ್ಸ್ಗಳಲ್ಲಿ ನಿಮಗೆ ಮಲ್ಟಿಪ್ಲಿಕೇಶನ್ಗಳು ಬರ್ತಾ ಇರ್ತವೆ, ಆಗ ವೇದಿಕ್ ಮ್ಯಾಟ್ರಿಕ್ಸ್ ನಮಗೆ ಬೇಕಾಗುತ್ತೆ. ಇಲ್ಲಿ ಇದಾಯಿತು. ನೆಕ್ಸ್ಟ್ ನೋಡಿ, ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಯಾವುದು ಸೇಮ್ ಸಂಖ್ಯೆ ಇರುತ್ತೆ, ಈ ಸೇಮ್ ಸಂಖ್ಯೆನ ಒಂದು ಸಲ ಬರ್ಕೋಬೇಕು. ನಮಗೆ ನ್ಯಾಚುರಲ್ ನಂಬರ್ಸ್ ಬರ್ತವೆ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ನಂಬರ್ ಸಿಸ್ಟಮ್ ವಿಡಿಯೋ ಕೊಟ್ಟಿದ್ದೀನಿ, ಮಿಸ್ ಮಾಡ್ದಂಗೆ ನೋಡಿ ಯಾವ್ಯಾವ ನಂಬರ್ ಅಂತ ಹೇಳಿ ಕೊಟ್ಟಿದ್ದೀನಿ. ಇಲ್ಲಾಂದರೆ ಮೇಲ್ಗಡೆ ಐ ಬಟನಲ್ಲಿ ಕೊಟ್ಟಿದ್ದೀವಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿದ್ದೀವಿ. ನಂಬರ್ ಸಿಸ್ಟಮಲ್ಲಿ ನ್ಯಾಚುರಲ್ ನಂಬರ್ ಅಂದ್ರೆ ಏನು, ಹೋಲ್ ನಂಬರ್ ಏನಂದ್ರೇನು, ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇಲ್ಲಿ ನ್ಯಾಚುರಲ್ ನಂಬರ್ ಅಂದರೆ 1, 2, 3, 4, 5, 6, 7, 8 ಹೋಗುತ್ತೆ. ಇಲ್ಲಿ ಕೊಟ್ಟಿರುವ ಸಂಖ್ಯೆಯ ಮುಂದಿನ ಸಂಖ್ಯೆ ತಗೋಬೇಕು. 4 ನೆಕ್ಸ್ಟ್ ಬರುತ್ತೆ, 5 ಎಲ್ಲಿಂದ ಬಂತು ಸರ್? ಎಲ್ಲಿಂದನೂ ಬಂದಿಲ್ಲ, ನಾವು ತಗೊಂಡ್ವಿ. ಇಲ್ಲಿ ಯಾವ ಸಂಖ್ಯೆ ಇದೆ ಅದರ ನೆಕ್ಸ್ಟ್ ಸಂಖ್ಯೆ ತಗೋಬೇಕು. 4, 5 = 20 ಆಯಿತು. ಈ 20 ಬರೀಬೇಕು. ದಟ್ ಈಸ್ ದ ಆನ್ಸರ್. ಈ ಪ್ರಾಬ್ಲಮ್ ಮಾಡ್ತೀನಿ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಯೂನಿಟ್ ಡಿಜಿಟ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 7 × 3 = 21, 21 ಆ್ಯಸ್ ಇಟ್ ಈಸ್ ಬರೀಬೇಕು. ಇದನ್ನು ಹೊರತುಪಡಿಸಿ ಇಲ್ಲಿ ಯಾವುದು ಸೇಮ್ ಸಂಖ್ಯೆ ಇದೆ ಆ ಸಂಖ್ಯೆಯನ್ನು ಬರ್ಕೋಬೇಕು. 9 ಆದಮೇಲೆ ನೆಕ್ಸ್ಟ್ ಡಿಜಿಟ್ ಯಾವುದು ಬರುತ್ತೆ? ಎಸ್, ಯು ಆರ್ ರೈಟ್, 10 ಬರುತ್ತೆ ಸರ್. 9 × 10 = 90 ಆಯಿತು. 90 ಬರೀರಿ, 90 × 21 ಇಸ್ ದ ರೈಟ್ ಆನ್ಸರ್. ಈ ಪ್ರಶ್ನೆ 8 × 2, 8 × 2 = 16, 10 ಇದೆ, 10 ನೆಕ್ಸ್ಟ್ ಬರುತ್ತೆ 11. ನಾನು ಹೇಳಿದೆ ನಿಮಗೆ ಯಾವ ಸಂಖ್ಯೆ ಬರುತ್ತೋ ಅದರ ನೆಕ್ಸ್ಟ್ ಸಂಖ್ಯೆ ತಗೋಬೇಕು. 10 × 11, 10 × 11 = 110, 110016. ಎಷ್ಟು ಈಸಿಯಾಗಿ ಬಂತಲ್ವಾ? ಇಂಥ ಸಾಕಷ್ಟು ಪ್ರಾಬ್ಲಮ್ಸ್ ಇದ್ದಾವೆ. ಇನ್ನೊಂದು ಮೆಥಡ್ ಇದೆ, ಆ ಮೆಥಡ್ ತೋರಿಸ್ತೀನಿ. ನಂತರದಲ್ಲಿ ನಿಮಗೇನಾದರೂ ಕಂಪ್ಲೀಟ್ ಕೋರ್ಸ್ ಬೇಕು ಸರ್ ವಿತ್ ಸರ್ಟಿಫಿಕೇಟ್ ಅಂತ ಅಂದರೆ ನಮ್ಮ ನಂಬರ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ನೋಡಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9611151104ಗೆ ಒಂದು ಕಾಲ್ ಮಾಡಿ ಅಡ್ಮಿಷನ್ ಪ್ರೋಸೆಸ್ ಹೇಗೆ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಮಾಹಿತಿ ತಿಳ್ಕೊಳ್ಳಿ. ಇದು ಈ ಮೆಥಡ್ ಆಯಿತು. ನೆಕ್ಸ್ಟ್ ಮೂವ್ ಆನ್ ಟು ಅನದರ್ ಮೆಥಡ್. ನೆಕ್ಸ್ಟ್ ಮೆಥಡ್, ಇದನ್ನು ನಾವು ಎರಡು ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಒಂದಕ್ಕೆ ನಾವು 1x1 ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದು ಮೆಥಡು ಕೂಡ ಅದೇ ರೀತಿ ಬರುತ್ತೆ. ಇದರಲ್ಲಿ ಏನು ಮಾಡಬೇಕು, 1x1 ಮೆಥಡ್ ತೋರಿಸ್ತೀನಿ ನೋಡಿ. ಫಸ್ಟ್ 1x1 ಅಂದರೆ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಅರ್ಥ. ಎಕ್ಸ್ ಅಂತ ಅಂದರೆ ಇದೆರಡು ಇದೆರಡು, ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ, ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಅರ್ಥ. ನೆಕ್ಸ್ಟ್ ಮತ್ತು 1 ಅಂತಂದರೆ ಈ ಸಂಖ್ಯೆ ಈ ಸಂಖ್ಯೆ ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಅರ್ಥ. ನಾನು ಸೈಡಿಗೆ ಬರಿತಾ ಹೋಗ್ತೀನಿ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟಿಗೆ 1x1 1 ಮಾಡಬೇಕು, 5 × 2 ಮಾಡಬೇಕು, 5 × 2 = 10 ಆಯಿತು. 0 ತಗೊಂಡೆ, 1 ಕ್ಯಾರಿ ಹಾಗೆ ಇಟ್ಕೋಬೇಕು. ನೆಕ್ಸ್ಟ್ ಎಕ್ಸ್ ಅಂತ ಅಂದರೆ ಇದೆರಡು ಇದೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 × 2 = 4 ಪ್ಲಸ್ 5 × 2 = 10, ಅಷ್ಟು ಆ್ಯಡ್ ಮಾಡಿ 15 ಆಯಿತು. 15 × 5 ಮತ್ತೊಂದು ಕ್ಯಾರಿ ಬಂತು. ನೆಕ್ಸ್ಟ್ 1 ಅಂತ ಅಂದರೆ 2 × 2 = 4, 4 + 1 = 5 ಆಯಿತು. 550 ಇಸ್ ದ ಆನ್ಸರ್. ನಿಮಗೆ ನೋಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಪ್ರಾಕ್ಟೀಸ್ ಮಾಡಿ 4 ಸಲ ಈಸಿಯಾಗಿ ತುಂಬ ಈಸಿ ಅನಿಸುತ್ತೆ. ಇನ್ನೊಂದು ಮೆಥಡ್ ಯಾವ ಥರ ಮಾಡಬಹುದು ನೋಡಿ. ಇಲ್ಲಿ 25 ಇದೆ, 22 ಇದೆ. ಫಸ್ಟಿಗೆ ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 5 × 2 = 10, 0 ಬರದೆ ಒಂದು ಕ್ಯಾರಿ ಇದೆ. ಈ ಮೇಲ್ಗಡೆ ಇರುವ ಎರಡು ಅಂಕೆಯನ್ನು ಆ್ಯಡ್ ಮಾಡಬೇಕು. 2 + 5 = 7 ಆಯಿತು. ಇಂಟು ಕೆಳಗಡೆ ಯಾವ ಸಂಖ್ಯೆ ಇರುತ್ತೆ, ಟ್ವಿನ್ ನಂಬರ್ ಆಗಿರುತ್ತೆ, ಸೇಮ್ ಟು ಸೇಮ್ ನಂಬರ್ ಡಬಲ್ ಆಗಿರುತ್ತೆ. 2 × 2 ಮಾಡಬೇಕು. 7 × 2 = 14 ಆಯಿತು. ಪ್ಲಸ್ ನಮಗೆ ಇಲ್ಲಿ ಕ್ಯಾರಿ ಒಂದಿತ್ತು, 15 ಆಯಿತು. ಈ 15 × 5 ಬರದೆ ಒಂದು ಕ್ಯಾರಿ ಕೊಟ್ಟೆ. ನೆಕ್ಸ್ಟ್ 2 × 4 + 1 = 5. ಈ ರೀತಿಯಾದರೂ ಮಾಡಬಹುದು. ಈ ಮೆಥಡ್ ಮಾಡಿ ತೋರಿಸ್ತೀನಿ ನೋಡಿ. 52 × 77, 7 × 2 = 14, 1 ಕ್ಯಾರಿ. 7 × 5 = 35, 7 × 2 = 14 ಆ್ಯಡ್ ಮಾಡಿ 5 + 5 = 10 ಆಯಿತು.
4 plus 1 5 ಆಯ್ತು 0 5 ಕ್ಯಾರಿ 7 5 is a 35 plus 5 40 4004 ಆಯ್ತು ನಿಮಗೂ ಕೂಡ ಇಷ್ಟೇ ಸ್ಪೀಡ್ ಬರುತ್ತೆ ಜಸ್ಟ್ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಮಲ್ಟಿಪ್ಲಿಕೇಶನ್ ಅಲ್ಲಿ ಇಷ್ಟೇ ನಾ ಟ್ರಿಕ್ಸ್ ಜಸ್ಟ್ ಸ್ಟ್ಯಾಂಡರ್ಡ್ ನಂಬರ್ಸ್ ತಗೊಂಡಿದ್ದೀನಿ ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಸಂಖ್ಯೆ ಬಂತು 3 ಡಿಜಿಟ್ 3 ಡಿಜಿಟ್ ಬಂತು 4 ಡಿಜಿಟ್ 4 ಡಿಜಿಟ್ ಬಂತು ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ 312210 × 312 31 ಇಷ್ಟನ್ನ ಒಂದೇ ಸ್ಟೆಪ್ ಅಲ್ಲಿ ಏನು ಉದ್ದ ಬರೆಯೋದು ಬೇಡ ಒಂದೇ ಸ್ಟೆಪ್ಪಲ್ಲಿ ಹೇಗೆ ಮಾಡಬೇಕು ಅಂತೇಳಿ ನಾನು ಕಲಿಸ್ತೀನಿ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಬೇಕು ಇಲ್ಲ ಸರ್ ನಿಮಗೆ ಕಂಪ್ಲೀಟ್ ಕೋರ್ಸ್ ಬೇಕು ಅಂತಂದರೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಬೇಕು ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟ್ರಿಕ್ಸ್ ಜೊತೆ ಬರ್ತೀನಿ ಟಿಲ್ ದೆನ್ ಥ್ಯಾಂಕ್ ಯು ಬಾಯ್ ಬಾಯ್